ಉದ್ದಿನ ಬೆಳೆ ಸಣ್ಣ ಇರುತ್ತಲ್ವಾ, ಅದು ಬೇಗ ಆಗೋಗ್ಬಿಡುತ್ತೆ. ಕಡಲೆ ಬೆಳೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಮ್ಮ ಈ ಕೈ ಕಾಲು ಸಂಧಿ ನೋವುಗಳು ಇರುತ್ತಲ್ಲ, ಮೊಣಕಾಲ ಮಂಡಿ ನೋವು, ಒಂಥರ ಕೈ ನೋವು, ಒಂಥರ ಅಲ್ಲಲ್ಲೇ ಅಲ್ಲಲ್ಲೇ ನೋವು ಇರುತ್ತಲ್ವಾ, ಅಲ್ಲಿ ಹಾಕಿ ಉಜ್ಜತಾ ಇದ್ರೆ ಅದು ನೋವು ಹೊರಟೋಗ್ಬಿಡುತ್ತೆ. ಹೌದಾ? ಮತ್ತೊಮ್ಮೆ ಸ್ವಾಗತ ಬನ್ನಿ ಬೆಳ್ಳಿಗೊಂಡು ಕಿಚನ್ಗೆ. ಇವತ್ತು ಅಮ್ಮ ಪಲ್ಯದ ಪುಡಿ ಮಾಡ್ತಾರಂತೆ, ಅಂದ್ರೆ ವಾಂಗಿಬಾತ್ ಪೌಡರ್. ಹೇಳಿದ್ದೆ ಅಲ್ವಾ, ಪೌಡರ್ಗಳೆಲ್ಲ ಅಮ್ಮನ ಕೈಲಿ ಮಾಡಿಸ್ತೀನಿ, ಮಸಾಲ ಪೌಡರ್ಸ್ ಅಂತ. ಸೊ ಅಮ್ಮ ಇವತ್ತು ಪಲ್ಯದ ಪುಡಿ ಮಾಡೋಣ ಅಂತ ಹೇಳಿದ್ರು, ಮಾಡ್ತಾರಂತೆ. ಯೂಶಲಿ ಪಲ್ಯದ ಪುಡಿ ಅಂತಂದ್ರೆ ಜಾಸ್ತಿ ಮಸಾಲೆ ಇದು ಇರುತ್ತೆ. ನಮ್ಮಲ್ಲಿ ಯೂಶಲಿ ಜಾಸ್ತಿ ಮಸಾಲೆಗಳು ಹಾಕಲ್ಲ, ಯೂಸ್ ಮಾಡಲ್ಲ ಅಮ್ಮ. ಸೊ ತುಂಬಾ ಕಮ್ಮಿ ಮಸಾಲೆ ಹಾಕಿರ್ತಾರೆ, ಬಟ್ ಪಲ್ಯ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಬನ್ನಿ, ಹೇಗ್ ಮಾಡ್ತಾರೆ ಅಮ್ಮ ಕೇಳೋಣ. ಹಳೆ ಕಾಲದ ತರ ಮಾಡ್ತಾರೆ ಅವ್ರುಗಳು ಮಾಡ್ತಿದ್ದ ಮೆಥಡ್ ಅಲ್ಲಿ. ಬನ್ನಿ ನೋಡೋಣ ಹೇಗ್ ಮಾಡ್ತಾರೆ ಅಂತ ಕೇಳೋಣ. ಬನ್ನಿ, ಪಲ್ಯದ ಪುಡಿ ಮಾಡಕ್ ರೆಡಿನಮ್ಮ? ಹೂನಮ್ಮ, ಅವತ್ತು ಹುಳಿ ಪುಡಿ ಮಾಡಿ ತೋರಿಸಿದ್ದೆ. ಈಗ ಪಲ್ಯದ ಪುಡಿ ಕೇಳಿದ್ಯಾ? ಪಲ್ಯದ ಪುಡಿ ಮಾಡಿ ತೋರಿಸ್ತೀನಿ. ಹುಳಿ ಪುಡಿಗೂ ಪಲ್ಯದ ಪುಡಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಹೌದಾ? ನೋಡ್ಸು, ಏನೇನು ಏನೇನು ಬೇಕು ಹೇಳ್ತೀಯ ಐಟಮು? ಹಾ, ತೋರಿಸ್ತೀನಿ. ಏನಿದು? ಮೀನು ಕಡಲೆ ಬೇಳೆ ಒಂದು 300 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಮತ್ತೆ ಉದ್ದಿನ ಬೇಳೆ ಅದೊಂದು 300 ಗ್ರಾಮ್ ಅಷ್ಟು, ಈಕ್ವಲ್ ಎರಡುನು. ಕೊತ್ತಂಬರಿ ಬೀಜ ಒಂದು 50 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಸಾಕಷ್ಟೇ? ಸಾಕು, ಜಾಸ್ತಿ ಹಾಕಲ್ಲ ಅದಕ್ಕೆ. ಸರಿ, ಸುಮ್ಮನೆ ಸ್ವಲ್ಪ ಅದ್ರದ್ದು ಫ್ಲೇವರ್ ಬಂದ್ರೆ ಸಾಕು. ಇದು ಚಕ್ಕೆ ಒಂದು ಸುಮಾರು 3 ಇಂಚ್ ಅಷ್ಟಿದೆ. ಆಮೇಲೆ ಒಂದು 4-5 ಲವಂಗ ತಗೊಂಡಿದ್ದೀನಿ, ಚಕ್ಕೆ ಲವಂಗ. ಇದು ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ತಗೊಂಡಿದ್ದೀನಿ. ಇದು ಒಂದು 300 ಗ್ರಾಮ್ ಅಷ್ಟು ಒಣಮೆಣಸಿನಕಾಯಿ, ಬ್ಯಾಡಿಗೆ ಮೆಣಸಿನಕಾಯಿ. ಮತ್ತೆ ಒಣ ಕೊಬ್ಬರಿ ಇದೊಂದು 300 ಗ್ರಾಮ್ ಅಷ್ಟಿದೆ. ಸರಿ ಸರಿ, ಎಲ್ಲ ನೀನು ಸರಿ. ಮತ್ತೆ ಇದೆಲ್ಲ ಹುರಿಯೋಕೆ ಎಣ್ಣೆ ಬೇಕು. ಅಷ್ಟೇ? ಅಷ್ಟೇ. ಸರಿ, ಇದಕ್ಕೂ ನೀನು ಪಲ್ಯ ಹುಳಿ ಪುಡಿ ಮಾಡಿದ್ಯಲ್ಲ, ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ? ಒಂದೇ ತರ ಇದೆ ಸಾಮಾನುಗಳೆಲ್ಲ? ಏನಂದ್ರೆ ಅದಕ್ಕೆ ಮೆಣಸಿನ್ಕಾಯಿ ಕೊತ್ತಂಬರಿ ಬೀಜ ಈಕ್ವಲ್ ತಗೊಂತೀವಿ. 1/4 kg ಮೆಣಸಿನ್ಕಾಯಿ ತಗೊಂಡ್ರೆ 1/4 kg ಕೊತ್ತಂಬರಿ ಬೀಜ ತಗೊಳ್ತೀವಿ. ಮತ್ತೆ ಜೀರಿಗೆ, ಮೆಣಸು, ಮೆಂತ್ಯ, ಆಮೇಲೆ ಚಕ್ಕೆ, ಲವಂಗ ಎಲ್ಲ ಹಾಕ್ತಿವಿ, ಒಣ ಕೊಬ್ಬರಿ ಎಲ್ಲ. ಆದ್ರೆ ಅದಕ್ಕೆ ಕೊತ್ತಂಬರಿ ಬೀಜ ಎಲ್ಲ ಜಾಸ್ತಿ ಹಾಕ್ತಿವಿ. ಅದಕ್ಕೆ ಮಸಾಲೆ ಸಾಮಾನು ಹಾಕಿರ್ತೀವಿ, ಜೀರಿಗೆ, ಮೆಣಸು, ಮೆಂತ್ಯ. ಅದೆಲ್ಲ ಇದ್ರಲ್ಲಿ ಇಲ್ಲ, ಅದೆಲ್ಲ ಹಾಕಲ್ಲ. ಸರಿ ಸರಿ, ಬರೀ ಕೊತ್ತಂಬರಿ ಬೀಜ ಮಾತ್ರ, ಅದ್ರದ್ದು ಫ್ಲೇವರ್ಗೋಸ್ಕರ ಸ್ವಲ್ಪ ಮಾತ್ರ ಹಾಕ್ತೇನೆ. ಸರಿ, ಇದಕ್ಕೆ ಅರಿಶಿನ ಹಾಕೊಳ್ಳಲ್ವಾ? ಅರಿಶಿನ ಹಾಕ್ಬೋದು, ಅವ್ರ ಲೈಕಿಂಗ್. ಸರಿ ಸರಿ, ಹಾಕ್ಬೋದು. ಇಲ್ಲಿದ್ರೆ ಪಲ್ಯ ಮಾಡುವಾಗ ನಾವು ಅರಿಶಿನ ಹಾಕ್ತೀವಲ್ಲ, ಅದರಿಂದ ಹಾಕದೆ ಇದ್ರೂ ಪರವಾಗಿಲ್ಲ. ಸರಿ ಸರಿ, ತೋರಿಸ್ತೀಯ ಹೆಂಗ್ ಮಾಡೋದು ಅಂತ? ತೋರಿಸ್ತೀನಿ. ಈಗ ಕಡಲೆ ಬೇಳೆ ಹುರ್ಕೊಳ್ಬೇಕು, ಕೆಂಪಗೆ ಹುರ್ಕೊಳ್ಬೇಕು ಕಡಲೆ ಬೇಳೆ. ಇದು ಹುರ್ಕೊಳ್ತೀನಿ. ಇದೇನಪ್ಪ ಅಂದ್ರೆ ಬೇಳೆಗಳು ಇವೆಲ್ಲಾನು ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ಇದ್ರೆ ನಾವು ಹುರಿಯೋದೇನಾದ್ರೂ ಸ್ವಲ್ಪ ಕಮ್ಮಿ ಮಾಡಿದ್ವಿ ಅಂದ್ರೆ ಒಂಥರ ಹಸಗು ವಾಸನೆ ಹೊಡಿಯತ್ತೆ. ಚೆನ್ನಾಗಿ ಹುರಿದ್ರೆ ಎಷ್ಟು ದಿನ ಇಟ್ಟರು ಪುಡಿಗಳು ಏನು ಕೆಡೋದಿಲ್ಲ. 6 ತಿಂಗಳು ವರ್ಷಾನ್ಗಟ್ಲೆ ಇಟ್ಕೊಳ್ಬಹುದು, ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಬಳಸ್ಬಹುದು. ಏನಪ್ಪ ಅಂದ್ರೆ ಹುರಿಯೋದು ಮಾಡೋದು ಎಲ್ಲ ಚೆನ್ನಾಗಿರ್ಬೇಕಷ್ಟೇ. ಆಯ್ತಾ ಕೆಂಪಗೆ? ನೋಡು ಆಗಿದೆ, ಎಷ್ಟು ಕೆಂಪಗಾಗಿದೆ ಅಲ್ವಾ. ಇದನ್ನ ತೆಕ್ಕೊಂಡ್ ಬಿಡೋಣ. ಸರಿ, ಸೊ ಬಗ್ಗಿಸ್ಕೊಂಡ್ಬಿಟ್ಟಿಯಾ? ಬಗ್ಗಿಸ್ಕೊಂಡ್ಬಿಟ್ಟಿದ್ದೀನಿ. ಅದಾಯ್ತು, ಈಗ ಉದ್ದಿನ ಬೆಳೆ ಹುರ್ಕೊಂತೀನಿ. ಸರಿ, ಕಡಲೆ ಬೆಳೆ ಆಯ್ತಲ್ವಾ, ಈಗ ಉದ್ದಿನ ಬೆಳೆ ಹಾಕೊಂತೀನಿ. ಸೊ ಒಂದೊಂದೇ ಹುರಿಬೇಕು? ಹುರಿತೀವಲ್ಲ,
ಒಂದಾಗತ್ತೆ ಒಂದಾಗಲ್ಲ. ಉದ್ದಿನ ಬೆಳೆ ಸಣ್ಣ ಇರುತ್ತಲ್ವಾ, ಅದು ಬೇಗ ಆಗೋಗ್ಬಿಡುತ್ತೆ. ಕಡಲೆ ಬೆಳೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅವಾಗ ಏನಾಗತ್ತೆ ಅಂದ್ರೆ ಒಂದಾಗತ್ತೆ ಒಂದಾಗಲ್ಲ, ಆ ತರ ಆಗತ್ತೆ. ಅದು ಸರಿ ಹೋಗೋದಿಲ್ಲ, ಒಂದೊಂದೇ ನಾವು ನೋಡ್ಕೊಂಡು ಹುರ್ಕೋಬೇಕು. ಏನಂದ್ರೆ ಇದೆರಡೇ ಟೈಮ್ ಹಿಡಿಯೋದು ಸ್ವಲ್ಪ, ಬಾಕಿದ ಯಾವುದೋ ಟೈಮ್ ಹಿಡಿಯಲ್ಲ. ಇದು ಕೆಂಪು ಹುರ್ಕೋಬೇಕಾ? ಹೌದು, ಇದು ಕೆಂಪಗಾಗ್ಬೇಕು. ಅದೇನೋ ಮನೆ ಮದ್ದು ಅಂತ ಅದೇನೇನೋ ಹೇಳ್ತಿರ್ತೀಯಲ್ಲ, ನೆನ್ಪಿದ್ಯಾ ಅದಾದ್ರು? ಹೇಳ್ತೀನಿ, ನಿಂಬೆ ಹಣ್ಣಿಂದ ಹೇಳ ಇವತ್ತು. ನಿಂಬೆ ಹಣ್ಣಿಂದ ಹೇಳ್ತೀಯಾ? ನಿಂಬೆ ಹಣ್ಣಿಂದ ಹೇಳ್ತೀನಿ, ಹೇಳು ನೋಡೋಣ. ಯಾವ್ದಾದ್ರು ಏನಂದ್ರೆ ಒಂದು ಗ್ಯಾಸ್ ಸೇರ್ಕೊಂಡಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿ ಒಂಥರ ಹೊಟ್ಟೆ ಉಬ್ಬರ ಒಂಥರ ಹುಳಿತೆಗು ಇದೆಲ್ಲ ಬರ್ತಿರುತ್ತಲ್ವಾ, ಆವಾಗ ಒಂದ್ ಅರ್ಧ ಲೋಟ ನೀರ್ ತಗೊಂಡು ಅದಕ್ಕೆ ನಿಂಬೆ ಹಣ್ಣು ಹಿಂಡಿ ಬಿಟ್ಟು ಸ್ವಲ್ಪ ಸಕ್ಕರೆ ಹಾಕಿ, ಅಡಿಗೆ ಸೋಡಾ ಇರತ್ತಲ್ವಾ ಒಂದ್ ಚಿಟಿಗೆ ಅಡಿಗೆ ಸೋಡಾ ಹಾಕ್ಬಿಟ್ಟು, ಅದು ನಾವ್ ನಿಂಬೆ ಹಣ್ಣು ಹಿಂಡಿದ ತಕ್ಷಣ ಸೋಡಾ ಹಾಕಿದ್ರೆ ಒಂಥರ ನೊರೆ ಬಂದ್ಬಿಡತ್ತೆ, ತಕ್ಷಣ ಕುಡ್ದು ಬಿಡ್ಬೇಕು. ಅದನ್ ಕುಡಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ವಾಸಿ ಆಗತ್ತೆ. ಹೌದಾ? ಆತರ ಮಾಡ್ಬಹುದು. ಮತ್ತೆ ಇಲ್ಲ ಅಂತಂದ್ರೆ ಅದಕ್ಕೆ ಒಂಚೂರು ಶುಂಠಿನೂ ಹಾಕ್ಬೋದು, ಅಜೀರ್ಣ ಟೈಪ್ ಇದ್ರೆ ಪರವಾಗಿಲ್ಲ ಅಂತ ಕೆಲವರು ನನಗೆ ಖಾರ ಆಗತ್ತೆ ಹಾಗೆ ಹೀಗೆ ಅಂತಾರಲ್ವಾ, ಅದಿಲ್ಲ, ಅದನ್ನು ಶುಂಠಿನೂ ಒಂಚೂರು ಹಾಕ್ಬೋದು. ರಸ ಹಿಂಡ್ ಬಿಟ್ಟು ಒಂದೆರಡು ತೊಟ್ಟು ರಸ ಹಾಕ್ಬಿಟ್ಟು ಅದಕ್ಕೆ ನಿಂಬೆ ಹಣ್ಣು ಸಕ್ಕರೆ ಸೋಡಾ ಎಲ್ಲ ಹಾಕ್ಬಿಟ್ಟು ಅದನ್ನ ಕುಡಿದ್ರೆ ತಕ್ಷಣ ನಿನಗೆ ನಾರ್ಮಲ್ ಬರುತ್ತೆ ಹೊಟ್ಟೆ. ಅದನ್ನ ನಾನು ಎಲ್ರಿಗೂ ಕೊಡ್ತಾ ಇರ್ತೀನಿ, ಏನಾದ್ರು ಗ್ಯಾಸ್ ಪ್ರಾಬ್ಲಮ್ ಅಂದ್ರೆ ಮನೆ ಮದ್ದು ಮಾಡ್ಕೊಡ್ತಾ ಇರ್ತೀನಿ. ಆಮೇಲೆ ಆಮೇಲೆ ನಿಂಬೆ ಹಣ್ಣು ತಗೊಂಡು ರಸ ಹಿಂಡ್ ಬಿಟ್ಟು ಅದಕ್ಕೆ ಕೆಂಪು ಕಲ್ ಸಕ್ಕರೆ ನುಣ್ಣಿಗೆ ಅದನ್ನ ಪುಡಿ ಮಾಡಿಬಿಟ್ಟು ಅದನ್ನ ಚೆನ್ನಾಗಿ ಕೈಯಿಂದ ಅದನ್ನ ಮಿಕ್ಸ್ ಮಾಡಿಬಿಟ್ಟು ನೆಕ್ತಾ ಇದ್ರೆ ವಾಂತಿ ತಕ್ಷಣ ಇಲ್ಲತ್ತೆ. ಹೌದಾ? ಹೌದು. ನೋಡು ಇದು ಆಗೋಗಿದೆ, ನೋಡಿದ್ಯಾ ಕಾಣಿಸ್ತಿದೆ ಕೆಂಪುಗೆ? ಅಷ್ಟೇ, ಇಷ್ಟ ಮಾತ್ರ ಆದ್ರೆ ಸಾಕು. ಕೆಂಪಗಾಗಿದೆ, ತೆಗೆದು ಬಿಡೋಣ, ಬಗ್ಗಿಸ್ಬಿಡೋಣ. ಕೊತ್ತಂಬರಿ ಬೀಜ ಮೊದಲು ಚಕ್ಕೆ ಲವಂಗ ಹಾಕೊಂಡ್ ಬಿಡ್ತೀನಿ, ಆಮೇಲಿಂದ ಇದು ಕೊತ್ತಂಬರಿ ಬೀಜ ಹಾಕೊಳ್ತೀನಿ, ಆಮೇಲೆ ಮೆಂತ್ಯ ಹಾಕೊಳ್ತೀನಿ. ಒಂಚೂರು ಎಣ್ಣೆ ಹಾಕೊಂಡು ಹುರ್ಕೋಬೇಕು ಇದನ್ನ. ಹೌದಾ? ಹೌದು. ಅದೇ ನಿನ್ ಸಾರಿನ ಪುಡಿ ಹುಳಿ ಪುಡಿಗೆಲ್ಲ ಒಂದೇ ತರನೇ ಪ್ರೋಸೆಸ್ ಒಂದೇ ಅಲ್ವಾ? ಪ್ರೋಸೆಸ್ ಅಂದ್ರೆ ಕೆಲವೊಂದ್ ಐಟಮ್ ಅದಕ್ಕೆ ಹಾಕ್ತಿವಿ, ಇದಕ್ ಹಾಕಲ್ಲ, ಇದಕ್ ಹಾಕಿದ್ ಅದಕ್ ಹಾಕಲ್ಲ. ಮಾಡೋದೆಲ್ಲ ಒಂದೇ ತರ ಆದ್ರೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂಡು ಹಾಕೊಂಡ್ಬಿಡದ? ಹಾಕೊಂಡ್ ಬಿಡೋದು. ಈಗ ಮೆಂತ್ಯ ಹಾಕ್ತೀನಿ, ಈಗ ನೋಡು ಇದು ಕೆಂಪಗಾಯ್ತಲ್ವಾ, ಈಗ ಕೊತ್ತಂಬರಿ ಬೀಜ ಹಾಕೊಳ್ತೀನಿ. ನಾವು ಸಾರಿನ ಪುಡಿಗೆ ಚಕ್ಕೆ ಲವಂಗ ಏನು ಹಾಕಲ್ಲ, ಕೊಬ್ಬರಿ ಬೇಳೆಗಳು ಏನು ಹಾಕಲ್ಲ ಅದಕ್ಕೆ, ಅದರದ್ದು ರೀತಿನೇ ಬೇರೆ. ಈಗ ಮೆಣಸಿನ್ಕಾಯಿ ಹಾಕೊಳ್ತೀನಿ ಇದ್ರ ಜೊತೆಗೆ, ಇದ್ರ ಜೊತೆ ಹಾಕೊಂಡ್ ಬಿಡ್ತೀನಿ. ಸರಿ ಸರಿ. ಇದು ಎರಡು ಬ್ಯಾಚ್ ಹಾಕೊಳ್ತೀನಿ, ಯಾಕೆಂದ್ರೆ ಚೆನ್ನಾಗಾಗತ್ತೆ, ತುಂಬಾ ಹಾಕ್ಬಿಟ್ರೆ ಕಲ್ಕಕ್ಕೆ ಒಂಥರ ಆಗತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಾಗತ್ತೆ. ಸರಿ ಸರಿ. ಇನ್ನೊಂದು ಹೇಳು, ನಿಂಬೆ ಎಲೆಗಳಿರತ್ತಲ್ಲ ಅದನ್ನ ಚೆನ್ನಾಗಿ ತಂದು ಬಿಡೋದು, ಅದು ನುಣ್ಣಗೆ ಅರ್ಧ ಬಿಡೋದು, ಅದನ್ನ ಎಳ್ಳೆಣ್ಣೆಯಲ್ಲಿ ಚೆನ್ನಾಗಿ ಅದನ್ನ ಬಿಸಿ ಮಾಡ್ಕೊಳ್ಬೇಕು.
ಮಾಡ್ಕೊಂಡ್ಬಿಟ್ಟದನ್ನ ನಮ್ಮ ಈ ಕೈ ಕಾಲು ಸಂಧಿ ನೋವುಗಳು ಇರುತ್ತಲ್ಲ, ಮೊಣಕಾಲ ಮಂಡಿ ನೋವು, ಒಂಥರ ಕೈ ನೋವು, ಒಂಥರ ಅಲ್ಲಲ್ಲೇ ಅಲ್ಲಲ್ಲೇ ನೋವು ಇರುತ್ತಲ್ವಾ, ಅಲ್ಲಿ ಹಾಕಿ ಉಜ್ಜತಾ ಇದ್ರೆ ಅದು ನೋವು ಹೊರಟೋಗ್ಬಿಡುತ್ತೆ. ಹೌದಾ? ಅದನ್ ಮಾಡಬಹುದು. ನೀವುಗಳೆಲ್ಲ ಏನೋ ಮೊದ್ಲೆಲ್ಲ ಆಸ್ಪತ್ರೆಗೆ ಹೋಗ್ತಿರ್ಲಿಲ್ಲ ಪಾಪೆಲ್ಲ, ನಮಗ್ ಗೊತ್ತಾ ಇಲ್ಲ. ನಮ್ಗೆಲ್ಲ ದೊಡ್ಡವ್ರು ಮಾಡೋರು, ನಮ್ ಮಕ್ಳಿಗೆ ಏನಾದ್ರು ಆಯ್ತಂದ್ರೆ ದೊಡ್ಡವ್ರು ಅಯ್ಯೋ ನಿನಗ್ ಮಾಡ್ತಿದ್ನಲ್ಲ ಅದನ್ ಮಾಡೆ ಅನ್ನೋರು. ತಕ್ಷಣ ನಾವು ಮಾಡ್ತಾ ಇದ್ದೀವಿ. ಸಾಧ್ಯವಾದಷ್ಟು ನಾವು ಡಾಕ್ಟರ್ ಹತ್ರ ಹೋಗ್ತಾ ಇರ್ಲಿಲ್ಲ, ಮಿತಿ ಮೀರಿದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀವಿ. ಸಣ್ಣ ಪುಟ್ಟದಕ್ಕೆಲ್ಲ ಮನೆಗೆ ಮಾಡ್ಕೋಬಹುದಲ್ಲ, ಮನೇಲೆ ಮಾಡ್ಕೊಳ್ಬಹುದು. ಆವಾಗಿನ ಕಾಲದಲ್ಲಿ ಅದು ವಾಸಿನ ಆಗೋಗ್ಬಿಡ್ತಿತ್ತು. ಈಗಿನಷ್ಟು ಒಂಥರ ಮನುಷ್ಯ ಡೆಲಿಕೇಟ್ ಆಗಿ ಇರ್ತಿರ್ಲಿಲ್ಲ ಅವಾಗ. ಕರೆಕ್ಟ್. ಅದು ಎಲ್ಲದಕ್ಕೂ ಅಡ್ಜಸ್ಟ್ ಆಗೋರು ಇದ್ವಿ. ಕರೆಕ್ಟ್ ಕರೆಕ್ಟ್. ಈಗ ನೋಡು ಆಗಿದೆ ಅಲ್ವಾ, ಕೆಂಪಗಾಗಿದೆ ಅಲ್ವಾ, ಇಷ್ಟೇ ಸಾಕು. ಇನ್ನ ಕೆಂಪಗಾದ್ರೆ ಪುಡಿ ಕಲರ್ ಕೆಟ್ಟೋಗ್ಬಿಡುತ್ತೆ. ಸಾಕಷ್ಟೇ ಆಗಿದೆ, ಸರಿಯಾಗಿ ಆಗಿದೆ. ಇದು ತೆಕ್ಕೊಂಡ್ಬಿಡ್ತೀಯಾ? ಹಾ, ತೆಕ್ಕೊಂಡ್ಬಿಡ್ಬೇಕು ಅಷ್ಟೇ ಇದನ್ನ. ಸರಿ, ಈಗ ಇದು ಸೆಕೆಂಡ್ ಬ್ಯಾಚು ಹಾಕ್ತಾ ಇದ್ದೀನಿ. ತಿರ್ಗಾ ಅದಕ್ಕೆ ಒಂಚೂರು ಎಣ್ಣೆ ಬೇಕಾ? ಸ್ವಲ್ಪ ಎಣ್ಣೆ. ಸರಿ, ಇವೆಲ್ಲ ಬೇಗ ಬೇಗ ಆಗೋಗುತ್ತೆ. ಹೌದು, ಬೇಳೆಗಳು ಸ್ವಲ್ಪ ಟೈಮ್ ತಗೊಳತ್ತೆ. ಕೊಬ್ಬರಿ ಕೂಡ ಇವಾಗ ಕೊಬ್ಬರಿ ಪೌಡ್ರು ಕೂಡ ಇಷ್ಟು ಟೈಮ್ ತಗೊಳಲ್ಲ. ಅದೇ ಹೌದು, ಬರೀ ಬಿಸಿ ಬಾಂಡ್ಲೆಗೆ ಹಾಕ್ಬಿಟ್ರೆ ಆಗೋಗತ್ತೆ ಅದು. ಕರೆಕ್ಟ್. ಇನ್ನೊಂದು ಯಾವುದೋ ಹೇಳ್ತಿದ್ಯಲ್ಲ, ನಿಂಬೆ ಹಣ್ಣಿನ ರಸ. ಬೇಸಿಗೆನಲ್ಲಿ ತುಂಬಾ ಹೀಟ್ ಆಗಿರತ್ತಲ್ವಾ, ಆವಾಗ ಒಂದ್ ಬಟ್ಲು ನೀರಿಗೆ ನಿಂಬೆ ಹಣ್ಣಿನ ರಸ ಹಿಂಡಿ ಬಿಟ್ಟು ಕುಡಿದ್ರೆ ಮೈನಲ್ಲಿ ಕೊಬ್ಬು ಎಲ್ಲ ಕಮ್ಮಿ ಆಗತ್ತೆ, ಅದು ಕುಡಿಬಹುದು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ನಿಂಬೆ ಹಣ್ಣ ರಸದಲ್ಲಿ ಈ ಗಂಧದ ಪುಡಿ, ಶ್ರೀಗಂಧದ ಪುಡಿ ಇರತ್ತಲ್ವಾ, ಅದನ್ನ ಬೆರೆಸ್ಬಿಟ್ಟು ಚೆನ್ನಾಗಿ ಅದನ್ನ ಕಲಿಸ್ಬಿಟ್ಟು ಒಂಥರ ಅದನ್ನ ರಂಗಳಿಸೋದು ಒಂಥರ ಭಾಷೆ ಅದು. ಅದನ್ನ ಮಾಡಿಬಿಟ್ಟು ಈಗ ಈ ಮೈ ಕೆರೆತ ಅಥವಾ ಅಲ್ಲಲ್ಲೇ ಗುಳ್ಳೆಗಳು, ಆಮೇಲೆ ಈ ಕಜ್ಜಿ, ಈ ತುರ್ಕೆ ಇದೆಲ್ಲ ಇರುತ್ತಲ್ವಾ, ಅದನ್ನ ಹಚ್ಚಿದ್ರೆ ಅದು ಕಮ್ಮಿ ಆಗೋಗ್ಬಿಡುತ್ತೆ, ಇರೋದಿಲ್ಲ ಅದನ್ನ. ಬರೀ ನಿಂಬೆ ಹಣ್ಣಿಂದ ಇಷ್ಟೊಂದೆಲ್ಲ, ನಿಂಬೆ ಹಣ್ಣಲ್ಲೇ ಇಷ್ಟು ಇರುತ್ತೆ ಎಲ್ಲ. ನೀನು ನಮ್ಗೆ ಯಾವಾಗೋ ಏನೋ ಹೇಳ್ತೀವಿ, ನೀನೇನೋ ತಂದು ಕೊಡ್ತೀಯ ಕುಡಿತೀವಿ, ಸರಿ ಹೊಟ್ಟೋಗತ್ತೆ ಅಷ್ಟೇ. ಅದೇ ಗೊತ್ತೇ ಇರಲಿಲ್ಲ ಇದೆಲ್ಲ ಮಾಡ್ತೀಯ ಅಂತ. ಇದು ಆಗೋಯ್ತಾ? ಹಾ, ಇದು ಆಗಿದೆ ನೋಡು. ಎರಡನೇ ಬ್ಯಾಚು, ಇದೆಲ್ಲ ತೆಕ್ಕೊಂಡ್ ಬಿಡಬಹುದು. ಸೊ ಇನ್ ಕೊಬ್ಬರಿ ಒಂದು ಹುರ್ಕೊಂಡ್ರೆ ಹಾಗೆ ಹೋಯ್ತು. ಹಾಗೆ ಹೋಯ್ತು. ಇದಕ್ಕ ಮಿಕ್ಸಿಗೆ ಹಾಕೊಂಡ್ರೆ ಪೌಡರ್ ಆಗೋಗತ್ತೆ. ಕರೆಕ್ಟ್ ಅಷ್ಟೇ. ತೆಗೆದ್ಬಿಡ್ತೀನಿ. ಹಿಂಗ್ ನೋಡು, ಕೊಬ್ಬರಿ ಹಾಕ್ತೀನಿ ಈಗ. ಇದಕ್ಕೆ ಉರಿ ಕೂಡ ಬೇಡ. ಇದಕ್ಕೆ ಒಂಚೂರು ಸ್ವಲ್ಪ ಬಣ್ಣ ಬಂದಾಗ ಸ್ಟವ್ ಆರಿಸ್ಬಿಟ್ರೆ ಬಾಂಡ್ಲೆ ಬಿಸಿಗೆ ಆಗತ್ತೆ ಅದು. ಯಾವುದು ಅಷ್ಟೇ, ಹುರಿಯೋವಾಗ ಬಣ್ಣ ಕೆಡಬಾರ್ದು. ಒಂದ್ ಸ್ವಲ್ಪ ಜಾಸ್ತಿ ಆಗೋಯ್ತು ಅಂದ್ರೆ ಒಂಥರ ಬಣ್ಣ ಇರಲ್ಲ, ಒಂಥರ ಬ್ಲ್ಯಾಕ್ ಕಲರ್ ಬಂದ್ಬಿಡತ್ತೆ. ಜಾಸ್ತಿ ಆಗೋಯ್ತು ಅಂದ್ರೆ, ಆಗ್ದಿರ ಇದ್ರೆ ಪುಡಿಗೆ ಹುಳುಗಳು ಬಿದ್ಬಿಡುತ್ತೆ, ಗಂಟು ಕಟ್ಕೊಂಡು ಎಲ್ಲ ಒಂಥರ ಕುಚ್ಚು ಕಟ್ಕೊಂಡು ಇದು ಆಗತ್ತೆ. ಸರಿ ಸರಿ. ಯಾವ್ದು ಒಂದು ಹದವಾಗಿ ನಾವು ಹುರ್ಕೋಬೇಕು. ಸರಿ, ಅದೇ ಹುರಿಯೋದ್ರಲ್ಲಿ ಇರೋದು ಪುಡಿ ಮಾಡೋದು ಅಂದ್ರೆ. ಬಿಟ್ಟಿದ್ದೀನಿ ನೋಡು,
ಇವಾಗ ಆಗಿದೆ ಅಲ್ವಾ ನೋಡು, ನೋಡು ಕೆಂಪಗಾಗೆ ಹೋಗ್ತಾ, ಕೆಂಪಗಾಗಿ ಹೋಗ್ತಾ ಇದೆ ಅಲ್ವಾ. ಅಷ್ಟೇ ಆಗ್ಬೇಕು, ಇಷ್ಟೇ ಬಾಂಡ್ಲೆ ಬಿಸಿಗೆ ಆಗೋಗ್ಬಿಡುತ್ತೆ ಅದು. ಸರಿ, ಸೊ ಇದು ನಿಂಗೆ ಬಿಟ್ಬಿಟ್ಯಾ? ಹ್ಞೂ, ಆಗಿದೆ. ಮೆಣಸಿನ್ಕಾಯಿ ಇದು, ಈಗ ಇದು ಬೇಳೆಗಳು. ಇದನ್ನ ಎರಡನ್ನ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಸರಿ, ತೋರಿಸ್ತೀನಿ ನೋಡು. ಇದನ್ನ ಇವಾಗ ಪುಡಿ ಮಾಡ್ತೀನಿ. ಸರಿ, ಇದು ಹಾಕಿದ್ದೀನಲ್ವ ಪೌಡರ್ ಆಗಿದಲ್ವ ಇದು. ಈಗ ಇನ್ನೊಂದು ಬ್ಯಾಚ್ ಹಾಕೊಂತೀನಿ, ಇದೇ ತರ ಹಾಕೊಳ್ತೀನಿ. ಸರಿ, ಇನ್ನೊಂದು ರೌಂಡ್ ಹಾಕ್ತೀಯ ಹಂಗೆ. ಹಾ, ಲಾಸ್ಟಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದ್ಸರ್ತಿ ಕೊಬ್ಬರಿ ಎಲ್ಲ ಹಾಕಬೇಕು. ನೋಡಿ, ಇವಾಗ ಇದೆಲ್ಲ ಪುಡಿ ಮಾಡಿದ್ದೀನಿ ಅಲ್ವಾ, ಇದಕ್ಕೆ ಈ ಕೊಬ್ಬರಿ ಹುರ್ಕೊಂಡಿದ್ದೀನಲ್ಲ, ಇದನ್ನ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ಫೈನಲ್ ರೌಂಡ್ ಒಂದ್ ರೌಂಡ್ ಹಾಕ್ಬಿಟ್ರೆ ರೆಡಿ. ಓಕೆ, ಮಾಡು. ಸುಮ್ಮನೆ ಹಂಗೆ ಮಿಕ್ಸ್ ಮಾಡಿ ಇಟ್ಕೊಂಬಿಡ್ತೀಯ ಅದಕ್ಕೆ? ಅದು ಹಾ, ಎಲ್ಲ ಮಿಕ್ಸ್ ಮಾಡ್ಬಿಡ್ತೀನಿ. ಅದು ಮಿಕ್ಸ್ ಆಗ್ಬೇಕಲ್ವಾ, ಅದಕ್ಕೆ ಒಂದ್ಸರ್ತಿ ಎಲ್ಲ ಅದನ್ನ ಮತ್ತೆ ಮಿಕ್ಸಿಗೆ ಹಾಕ್ಬೇಕು. ಸೊ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಂತೀಯ? ಈಗ ಇದನ್ನ ಮಿಕ್ಸ್ ಮಾಡಿ ಒಂದ್ಸರ್ತಿ ಫೈನಲ್ ರೌಂಡ್ ಹಾಕ್ಬಿಟ್ರೆ ಎಲ್ಲ ಮಿಕ್ಸ್ ಆಗತ್ತೆ. ನೋಡಿ, ಇವಾಗ ಒಂದೊಂದೊಂದೊಂದ್ ತರ ಇರುತ್ತೆ ಅಲ್ವಾ ಹಾಕಿರೋದು ನಾವು. ಈಗೆಲ್ಲ ಒಂಥರ ಇದು ಬರ್ಬೇಕಂದ್ರೆ ಈ ತರ ಹಾಕ್ಬೇಕು. ನೋಡಿದೆ ಫೈನಲ್ ಇದು. ಪುಡಿ ಆಯ್ತು, ಒಳ್ಳೆ ಕಲರ್ ಬಂದಿದೆ. ಒಳ್ಳೆ ಕಲರ್ ಬಂದ್ಬಿಟ್ಟಿದೆ ಅಲ್ಲ. ನೋಡು ಹೇಗಿದೆ, ಗೊತ್ತಾಗಿದೆ, ಏನ್ ಚೆನ್ನಾಗಿದೆ ನೋಡು ಕಲರ್. ಪಲ್ಯದ ಪುಡಿ ರೆಡಿ. ರೆಡಿ ಆಗೋಯ್ತಾ? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಒಳ್ಳೆ ನೋಡು, ಸಖತ್ ಒಳ್ಳೆ ವಾಸನೆ ಬರ್ತಾ ಇದೆ. ಒಳ್ಳೆ ಪಲ್ಯ ಅಂತ ನಂಗೆ ಈ ಏನು ಬದ್ನೆಕಾಯಿದು ಮಾಡ್ತಾರಲ್ಲ ವಾಂಗಿಬಾತ್, ಆ ತರ ಸ್ಮೆಲ್ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ ಅನಿಸ್ತಿದೆ. ಮಸಾಲೆ ಕಮ್ಮಿ ಹಾಕಿದರೆ ಅಂಡ್ ಇವ್ರು ಹೇಳೋ ಪ್ರಕಾರ ಸಿಕ್ಕಾಪಟ್ಟೆ ಮಸಾಲೆ ಇದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಚೆನ್ನಾಗಿರುತ್ತೆ, ಅಮ್ಮ ಮಾಡೋ ಪಲ್ಯನ ಸಖತ್ತಾಗಿರುತ್ತೆ ವಾಂಗಿಬಾತು. ಮಾಡ್ಕೊಳ್ಳಿ, ನೋಡಿದ್ರಲ್ಲ ಹೇಗ್ ಮಾಡಿದ್ರು ಅಂತ, ಒಂದ್ಸತಿ ಮಾಡ್ಕೊಂಡು ನೋಡಿ, ಚೆನ್ನಾಗಿದೆ ಅನ್ಸುತ್ತೆ ನಿಮಗೂ ಕೂಡ. ಈಸಿನೂ ಕೂಡ, ಅಮ್ಮ ಇದೇ ಥರ ಪಲ್ಯ ಪುಡಿ ಮಾಡಿದ್ರು ನೆಕ್ಸ್ಟು ಇನ್ನೊಂದು ಪುಡಿ ಮಾಡ್ತಾರಂತೆ, ಅನ್ನಗಳು ಕಲ್ಸ್ಕೊಳ್ಳೋ ಅಂಥದ್ದು ಆ ಥರದ್ದೆಲ್ಲ ನೋಡ್ತಾ ಇರೋಣ. ಇದೇ ಥರ ನೀವು ಹೀಗೆ ಫಾಲೋ ಮಾಡ್ತಾ ಇರಿ. ಸೊ ತರಾವರಿ ಪೌಡರ್ಗಳು ಮಾಡೋದನ್ನ ಹೇಳ್ಕೊಡ್ತಾರೆ, ಮತ್ತು ಟಿಪ್ಸ್ಗಳು ಕೊಡ್ತಾರಂತೆ. ಅಮ್ಮ ಸಿಕ್ಕಾಪಟ್ಟೆ ನಮಗೆಲ್ಲ ಏನಾದರೂ ಹೆಲ್ತ್ ಒಂಚೂರು ಇಶ್ಯೂಸ್ ಬಂದ್ರೂ ಅಮ್ಮ ಮನೆಯಲ್ಲೇ ಮದ್ದು ಮಾಡಿಕೊಡ್ತೀನಿ ಅಂದ್ಬಿಟ್ಟು ಮಾಡಿಕೊಡ್ತಾರೆ. ಸೊ ವಾಸಿ ಆಗಿದೆ ನಮಗೆ ಆ ಥರ ತೊಗೊಂಡು ಕೂಡ. ಸೊ ಅದಕ್ಕೆ ಇವತ್ತು ಕೇಳಿದೆ ಅಮ್ಮನ, ಹೇಳಮ್ಮ ಅಂತ ಒಂದೊಂದೇ ಹೇಳ್ತೀನಿ ನಿಮಗೆ. ಫಾಲೋ ಮಾಡ್ತಾ ಇರಿ, ಅದೇ ಥರ ನಿಮಗೂ ಕೂಡ ತಿಳ್ಕೊಂಡಂಗಾಗತ್ತೆ. ನಿಮಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇದು ಇಷ್ಟ ಆಗಿದ್ರೆ ಮಾಮೂಲಿ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಎಲ್ಲನೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಇದೇ ಥರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಅವ್ರಿಗೂ ಈಸಿಯಾಗೆ ಇದು ಮಾಡುತ್ತೆ. ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ, ಬೆಲ್ ಬಟನ್ ಒತ್ತಿ. ಸೊ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೂ ರೀಚ್ ಆಗುತ್ತೆ. ಏನು ಅದಕ್ಕೇನು ದುಡ್ಡು ಕಾಸು ಖರ್ಚಿಲ್ಲ ರೀ, ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕು. ಥ್ಯಾಂಕ್ ಯು.